ಬಾಲ ಪೂಜಾರಿಯವರು ನಮಗೆ ನಮ್ಮ ಮುಂದೆ ನಿಂತು ಅವ್ರು ನಮ್ಮ ಜೊತೆಗಿರೋದು ನಮಗೆಲ್ಲ ನಮ್ಮ ಪಕ್ಷಕ್ಕೆ ಮತ್ತು ಮನೆಗೆ ಎಸ್ಪೆಷಲಿ ಎಲ್ಲರಿಗೂ ಆನೆ ಬಲ ಬಂದಷ್ಟು ಸಂತೋಷ ಆಗಿದೆ. ಮಧು ನನಗೆ ಸುಕುಮಾರ್ ಶೆಟ್ಟಿಯವ್ರ ಬಗ್ಗೆ ಭಾಳ ವಿಷಯಗಳನ್ನು ಹೇಳಿದ್ದಾರೆ. ಸೊ ನಾವು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಇಲ್ಲಿ ಎಲ್ಲ ಜನರ ಸಹಕಾರವನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ನಮ್ಮ ತಂದೆ ಹೇಗೆ ಕೆಲಸಗಳನ್ನ ಮಾಡ್ಕೊಂಡು ಬಂದರು, ಅವ್ರು ಮಾಡದೇ ಇರೋ ಕೆಲಸನೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಈಗ ನನ್ನ ತಮ್ಮ ಕೂಡ ಅದೇ ಹಾದಿಯಲ್ಲಿದ್ದಾರೆ. ಸೊ ನನಗೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಕೊಡಿ ಅಂತ ನಾನು ಕೇಳ್ತೇನೆ. ಸುನಿಲ್ಕುಮಾರ್ ಡೈರೆಕ್ಷನ್, ಅದು ಅಲ್ಲದೆ ಇಲ್ಲಿ ಕುಂದಾಪುರದಲ್ಲಿ ದೊರೆ ಪಿಕ್ಚರ್ ಶೂಟಿಂಗ್ ಅಂದರೆ ಸಾಕಷ್ಟು ನಾನು ಈ ಮಂಗಳೂರು ಭಾಗ ಈ ಕಡೆ ಸೈಡ್, ಕುಂದಾಪುರ ಉಡುಪಿ ಈ ಕಡೆ ಸೈಡ್ಲಿ ಬಹುಶಃ ಅಪ್ಪಾಜಿ ಬಿಟ್ಟ ಮೇಲೆ ಜಾಸ್ತಿ ಶೂಟಿಂಗ್ ಮಾಡೋದು ನಾನೇ ಅಂತ ಅನಿಸುತ್ತೆ. ಒಂದು ಹತ್ರದ ಸಂಬಂಧ ಇಲ್ಲಿ ಬಂದಾಗೆಲ್ಲ ನಮಗೆಲ್ರಿಗೂ ಕ್ಲೋಸ್ ಪ್ರೀತಿ ಇರ್ಬೋದು. ಅಂದರೆ ಮೀನು ಊಟ, ಕಾಣೆ, ಬಾಂಗ್ಡೆ, ಅಂಜಲ್ ಎಲ್ಲ ಇಲ್ಲಿ ಎಲ್ಲ ಊಟ ಎಲ್ಲ ತುಂಬ ಸ್ನೇಹಿತರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಮೋಹನ್ ಅಣ್ಣ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಮ ಪೂಜಾರು ಗೋಪಾಲ್ ಪೂಜಾರು, ಈಗ ಸುದರ್ಶನ್ ಶೆಟ್ಟಿಯವರು, ಸುಕುಮಾರ್ ಶೆಟ್ಟಿಯವರು, ಹಾಗೂ ಸಾಕಷ್ಟು ಜನ ಗೊತ್ತಿದ್ದಾರೆ ಅಲ್ಲಿ. ಆಮೇಲೆ ಎಸ್ ಎಲ್ ಬಿ ಹೋಟ್ಲು ಮೈಸೂರು ಬೆಂಗಳೂರಲ್ಲಿ ಅವಾಗವಾಗ ಹೋಗ್ತಾ ಇರ್ತೀವಿ. ಅವರು ತಂದೆ ಇರ್ಬೋದು, ಅವ್ರ ಮಗ ರಾಘವೇಂದ್ರ, ಸಿಕ್ಕಾಪಟ್ಟೆ ಜನ ಎಲ್ರಿಗೂ ಸ್ನೇಹಿತರು ಇದ್ದಾರೆ ನಮಗೆ. ಸೊ ಇವತ್ತು ಗೀತಾ ತಿರ್ಗಿ ಎರಡನೇ ಸತಿ ನಾನು ಬೈಂದೂರಿಗೆ ಬರ್ತಾ ಇರೋದು ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ. ಸೊ ಇವಾಗ ಒಂದು ಮನ್ಸು ಮಾಡಿ ಗೀತಾ ಅವ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ. ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ನನ್ನ ಅದೇ ಮಾತು ಹೇಳಿದೆ, ಯಾಕಂದರೆ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ಅಂತ ಕೇಳಿದ್ವಿ. ಯಾಕಂದರೆ ಇಂದಿರಾ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕಾಗಲ್ಲ, ಅದೊಂದು ಎಕ್ಸಾಂಪಲ್ ಸಾಕು ನನಗೆ. ಹೆಂಗೆ ಅವರು ಎಷ್ಟು ಪವರ್ನ ಕೊಟ್ಟಿದ್ದಾರೆ ಭಾರತಕ್ಕೆ. ಆ್ಯಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಬಂದು ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ಅಂತ ತಕ್ಷಣ ಎಲ್ಲರೂ ಅನ್ಕೋದ್ರೆ ಏನು ಪರವಾಗಿಲ್ಲ ಒಂದು ಇಲ್ಲ, ಬೈಂದೂರು ಇಂಪಾರ್ಟೆಂಟ್ ಇದೆ, ಯಾವ ಊರು ನಾವು ಕಡೆಗಣಿಸೋಕ್ಕಾಗಲ್ಲ, ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಕಾನ್ಸ್ಟಿಟ್ಯೂಯನ್ಸಿ ನಮ್ಮ ಒಬ್ಬ ಎಮ್ ಪಿ ಆಗಲಿ ಬರೀ ಆಗ ಒಂದು ಆ ಜಾಗ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜಾಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ, ಆ ಕೆಲಸ ಮಾಡಬೇಕಾಗುತ್ತೆ. ಸೊ 100% ಆ ನಿಟ್ಟಿನಲ್ಲಿ 100% ಗೀತಾ ಮಾಡ್ತಾರೆ. ಯಾಕಂದರೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳಿದ್ರೆ ಖಂಡಿತ ಅವರು ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು ಒಂದು ಇದನ್ನು ಅವರು ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು 100% ಇದರಲ್ಲಿ. ಆ್ಯಂಡ್ ಅದು ಅದೇ ಮಧು ಆಲ್ರೆಡಿ ನಮ್ಮ ಜೊತೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನ್ಗೂ ಬಂದಿದ್ದಾರೆ. ಸೊ ಈ ಸಲ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಅವರು ಸುಕುಮಾರ್ ಶೆಟ್ಟಿ ಇರ್ಬೋದು, ಅವರು ಗೋಪಾಲ್ ಪೂಜಾರಿ ಅವರು, ನೀಟ್ ಅವರು ಈ ಈ ಜಾಗದಲ್ಲಿ ಸಾಕಷ್ಟು ಸಪೋರ್ಟ್ ಕೊಡ್ತೀನಿ ಅಂತ ಒಂದು ಭರವಸೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ನೀವು ತಾಯಿ ಮುಖಾಂಬಿಕೆ ನಿಜವಾಗಿ ನಮಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಬಹುಮತ ಅಲ್ಲಿ ಕೊಡ್ತೀರಂತ ಒಂದು ಭರವಸೆ ನಾವು ಬಂದಿದ್ದೀವಿ. ನಿಮ್ಮಿಂದ ನಾನು ಬೇಡ್ತಾ ಇದ್ದೀವಿ, ನೀವೆಲ್ಲ ಕೊಡ್ತೀರ ಅನ್ನೋ ಭರವಸೆ ನಮಗಿದೆ. ಇಷ್ಟು ಹೇಳಿ ತಿರ್ಗಾ ಬಂದು ಜಾಯ್ನ್ ಆಗ್ತೀನಿ ನಿಮಗೆ. ಥ್ಯಾಂಕ್ ಯು. ಚೇಂಬರು, ಪ್ರೊಡ್ಯೂಸರ್ ಸೆಕ್ಟರು, ಆಮೇಲೆ ಎಕ್ಸಿಬಿಟರ್ಸು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಸೂಚಿಸಿದ್ದಾರೆ. ಫಸ್ಟ್ ಟೈಮ್ ಇಂಡಸ್ಟ್ರಿಯಿಂದ ಈ ಥರ ಒಂದು ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಯಾರು ನಾನು? ಯಾರು ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೇನೆ ಮೇಡಮ್, ಬಟ್ ಆಲ್ಮೋಸ್ಟ್ 80%, 85% ಆಗಿದೆ. ಅದೇ ಎಲ್ಲ ಊರಿಗೂ ಹೋಗ್ತೀನಿ ನಾನು, ಯಾವ ಊರು ಮಿಸ್ ಮಾಡಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಬಟ್ಟೆ ಸ್ವಲ್ಪ ಊರು ಮಿಸ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಈ ಸಲ ಎಲ್ಲ ಊರಿಗೂ ಹೋಗ್ತೀನಿ, ಎಲ್ಲ ಎಲ್ಲ ಇಲ್ಲಿ ಎಲ್ಲ ಪಂಚಾಯತ್ಗೂ ಬರ್ತೀನಿ. ಯಾಕೆ ಲಾಸ್ಟ್ ಟೈಮ್ ಬಂದಾಗ ಎರಡೇ ದಿನ ಬಂದಿದ್ದೆ ನಾನು 2014 ಎರಡೇ ಇದ್ರು, ಈ ಸಲ ಎಲ್ಲ ಕಡೆ. ಏನು ಗೊತ್ತಿಲ್ಲ ಏನು ವ್ಯತ್ಯಾಸ ಅಂತ, ಬಟ್ ಎರಡು ಇಂಡಿಯನ್ ಪಾರ್ಟಿನೇ. ಯಾಕೆಂದ್ರೆ ಇದಕ್ಕೆ ನಾನು ಉತ್ತರ ಕೊಡೋದೇ ಕರೆಕ್ಟು. ಗೀತಾ ಕೋರ್ನ ಓಕೆ ನಮ್ಮ ಪಕ್ಷದಿಂದ ನಿಲ್ಲಿಸಿದ್ವಿ, ಅದು ಸಡನ್ನಾಗಿ ಆಯಿತು.
ಅದಾದ್ಮೇಲೂ ಕೂಡ ಜೆ ಡಿ ಎಸ್ ಸಿಂಬಲ್ ಮೇಲೆ ಮಧು ಬಂಗಾರಪ್ಪ ಎರಡು ಸತಿ ನಿಂತಿದ್ದ. ಆ ಸಂದರ್ಭದಲ್ಲಿ ಶಿಕ್ಷೆ ಏನು ಅಂದರೆ, ಜೆ ಡಿ ಎಸ್ಗೆ ಕೆಲವರು ಓಟ್ ಹಾಕಲ್ಲ, ಕಾಂಗ್ರೆಸ್ಸನ್ನು ಪ್ರೀತಿ ಮಾಡೋರು, ಕಾಂಗ್ರೆಸ್ಸಿನ ಸಹಕಾರ ತಗೊಂಡವರು. ಯಾವುದೇ ಜಾತಿ ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರು ಕಾಂಗ್ರೆಸ್ಸಿನ ನಿಷ್ಠಾವಂತರಿದ್ದಾರೆ ನನಗೆ ಕೆಲಸ ಮಾಡಿದರು, ಇನ್ಕ್ಲೂಡಿಂಗ್ ಇಲ್ಲೂ ಇರ್ಬೋದು ಯಾರಾದರೂ ನನಗೆ ಕೆಲಸ ಮಾಡಿದರು, ಆದರೆ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಗೆ ಮಾತ್ರ ಓಟ್ ಹಾಕ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಸಿಗೆ ಹಾಕೋದಿಲ್ಲ. ಯಾಕೆ ಅಂದರೆ ಇವತ್ತು ಜೆ ಡಿ ಎಸ್ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ, ನಾವು ಬಿ ಜೆ ಪಿಯ ಒರಿಜಿನಲ್ ಟೀಮ್ ಅಂತ, ನಾವು ಬಿ ಟೀಮ್ ಅಂತ ಕರಿತಾ ಇದ್ದೆವು ಕಾಂಗ್ರೆಸ್ ಅವರು. ಈಗೇನಾಗಿದೆ, ಬಿ ಜೆ ಪಿಯ ಒರಿಜಿನಲ್ ಟೀಮ್ ಆಗೋಗ್ಬಿಟ್ಟಿದ್ದಾರೆ, ಮರ್ಜ್ ಆಗೋಗ್ಬಿಟ್ಟಿದ್ದಾರೆ. ಅವರಿಗೆ ಗೀತಕ್ಕೆ ಅವರಿಗೆ ಕಮ್ ಬ್ಯಾಕ್ ಗೀತಕ್ಕ ಕಮ್ ಬ್ಯಾಕ್ ಗೀತಕ್ಕ ಗೋ ಬ್ಯಾಕ್ ಎಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇಲ್ಲ, ಯಾವಾಗ ಬೇಕಂದಾಗ ಅಕ್ಸೆಸಿಬಿಲಿಟಿ ಹೆಂಗ್ ಬರುತ್ತೆ ಅಂದ್ರೆ ಮನಸ್ಸಿದ್ದಾಗ ಬರುತ್ತೆ, ಅದು ಖಂಡಿತ ಬರುತ್ತೆ. ಒಂದು ಒನ್ ಮೋರ್ ಥಿಂಗ್ ಇಸ್, ನೀವು ಏನು ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ಕೊಂಡು ಮಾಡಲ್ಲ. ಬಂದಾಗ ಯಾರು ಎಕ್ಸ್ಪೀರಿಯನ್ಸ್ ಜೊತೆ ಬರಲ್ಲ, ಬಂದ ಅವಾಗವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಮಾಡೋಕೆ ಎಕ್ಸ್ಪೀರಿಯನ್ಸ್ ಏನು ಬೇಕು? ಕಷ್ಟ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ, ಅಷ್ಟೇ ತಾನೇ. ಒಂದು ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ. ಬಟ್ ಇಲ್ಲಿ ಆ ಪವರ್ ಇರೋದ್ರಿಂದ ಕೊಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅವಾಗ ಕೊಡಬೇಕಾದ್ರೆ ಇಷ್ಟೇ ಕೊಡಬೇಕು ಅಂತ ಆಗಲ್ಲ, ಎಲ್ಲ ಇದಕ್ಕೂ ಕೊಡಬೇಕಂತ ಬರುತ್ತೆ. ಎಕ್ಸ್ಪೀರಿಯನ್ಸ್ ತಾನಾಗಲೇ ಬರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಲ್ಲಂತ ನಾವೆಲ್ಲ ಕಡೆ ಎಷ್ಟು ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕೊಡ್ತೀರಾ ಹೇಳಿ? ಅದು ತಾನೇ ಹೇಳ್ತಿರೋದು ನಾನು, ಒಂದ್ಸತಿ ಅವಕಾಶ ಕೊಡಿ ಅಂತಾನೆ ಕೇಳ್ತಿರೋದು. ದಟ್ಸ್ ಇಟ್. ಎಲ್ಲರೂ ಬರೋದು ಒಂದ್ಸತಿ, ಯಾರು ಗೆಲ್ತಾರೆ ಬಿಡುತ್ತೆ ಅದು ಸೆಕೆಂಡ್. ಬಟ್ ಯಾರು ಅವಕಾಶ ಕೊಡಿ ಅಂತ ಕೇಳಿದ್ರು. ಥ್ಯಾಂಕ್ ಯು.